ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾನು ಎಷ್ಟು ವ್ಯೂಸ್ಗೆ ಎಷ್ಟು ಯೂಟ್ಯೂಬಿಂದ ನಮಗೆ ಅಮೌಂಟ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ವೀಡಿಯೋ ಮಾಡಿದ್ದೆ ಅದಕ್ಕೆ ಅಮ್ಮು ಅನ್ನೋರು ಕಮೆಂಟ್ ಮಾಡಿದರು ಸರ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಏನು ಮಾಡಿದ್ರೆ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಕಮೆಂಟ್ ಮಾಡಿದರು ಸೊ ಹೊಸ ಯೂಟ್ಯೂಬರ್ಸು ಏನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ಅಂಥವ್ರಿಗೆ ಸಬ್ಸ್ಕ್ರೈಬ್ ಬರೋದು ತುಂಬ ಕಷ್ಟ ಆಗುತ್ತೆ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಾವು ಸಬ್ಸ್ಕ್ರೈಬರ್ನ ಗೈನ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಿಮಗೆ ತಿಳಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಧಾರಣವಾಗಿ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ಓಪನ್ ಮಾಡಿರೋ ಎರಡು ಪ್ರಶ್ನೆ ಕಾಡುತ್ತೆ ಅದು ಏನಪ್ಪ ಅಂತ ಅಂದರೆ ಒಂದು ವರ್ಷದೊಳಗಡೆ ಸಾವಿರ ಸಬ್ಸ್ಕ್ರೈಬರನ್ನು ಹೇಗೆ ಮಾಡೋದು ಅಂತೇಳ್ಬಿಟ್ಟು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಒಂದು ವರ್ಷದೊಳಗಡೆ ನಾಲ್ಕು ಸಾವಿರ ಅವರನ್ನು ಹೇಗೆ ಕಂಪ್ಲೀಟ್ ಮಾಡೋದು ಅಂತೇಳ್ಬಿಟ್ಟು ಇವು ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ಸಬ್ಸ್ಕ್ರೈಬರನ್ನು ಗೈನ್ ಮಾಡ್ಕೋಬೋದು ಅಂತ ತಿಳಿಸ್ತೀನಿ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬರನ್ನು ರೈಸ್ ಮಾಡ್ಕೊಳ್ಳೋದಕ್ಕೆ ಮೂರು ಟಿಪ್ಸನ್ನು ಹೇಳ್ತೀನಿ ಅದನ್ನು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಬ್ಸ್ಕ್ರೈಬರ್ ರೈಸ್ ಆಗ್ತಾರೆ ಏನಪ್ಪ ಅದು ಅಂತ ಅಂದರೆ ನೀವು ವಿಡಿಯೋವನ್ನು ಮಾಡುವಾಗ ಹೇಳಿರ್ತೀರಾ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿಬಿಟ್ಟು ಆ ರೀತಿಯಾಗಿ ಹೇಳಿದರೆ ಯಾರೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಯಾರೋ ಕೆಲವರು ಮಾತ್ರ ಮಾಡ್ಕೊತಾರೆ ಯಾಕೆ ಅಂತ ಅಂದರೆ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾ ಇರೋದರಿಂದ ಅವ್ರು ಮಾಡ್ಕೊತಾರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ನೀವು ವಿಡಿಯೋ ಮಾಡುವಾಗ ಒಂದು ಲೈಕ್ ಮಾಡಿ ಅಂತ ಅಂದಾಗ ನಿಮ್ಮ ವೀಡಿಯೋವನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಆ ಒಂದು ವಿಡಿಯೋಗೆ ನೀವು ಲೈಕ್ ಮಾಡೋ ಒಂದು ಸ್ಕ್ರೀನ್ ರೆಕಾರ್ಡನ್ನು ಮಾಡಿಕೊಂಡು ನೀವು ಲೈಕ್ ಮಾಡಿ ಅಂದ ತಕ್ಷಣ ಆ ಒಂದು ವಿಡಿಯೋ ಬರಬೇಕಾಗುತ್ತೆ ಅದೇ ರೀತಿಯಾಗಿ ನೀವು ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಆಲ್ ಅನ್ನೋ ನೋಟಿಫಿಕೇಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮ ವೀಡಿಯೋಸ್ ನಿಮಗೆ ಮುಂಚಿತವಾಗಿ ಬರುತ್ತೆ ಅಂತ ನೀವು ಹೇಳ್ತಿರಲ್ವಾ ಇಲ್ಲ ಕೆಲವ್ರು ಮಾತ್ರ ಆಗ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಕೆಲವರಿಗೆ ಗೊತ್ತಾಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನು ಯೂಸ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರೋದಿಲ್ಲ ಆಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಯಾರ್ದಾದ್ರೂ ಒಂದು ಮೊಬೈಲನ್ನು ಇಸ್ಕೊಂಡು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಯೂಟ್ಯೂಬ್ ಚಾನಲನ್ನು ಸರ್ಚ್ ಬಾಕ್ಸಲ್ಲೂ ಯೂಟ್ಯೂಬ್ ಸರ್ಚ್ ಬಾಕ್ಸಲ್ಲಿ ಹೊಡೆದ್ಬಿಟ್ಟು ವಿಡಿಯೋ ಬರುತ್ತೆ ಅಲ್ವಾ ಆಗ ನೀವೇನು ಮಾಡಬೇಕು ಅಂತ ಅಂದರೆ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅನ್ನೋ ಬಟನ್ ಇರುತ್ತೆ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ ನಂತರ ಆಲ್ ಅನ್ನೋ ಬೆಲ್ ಬಟನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಇನ್ಫಾರ್ಮೇಷನ್ ನಿಮಗೆ ಮೊದಲೇ ಬರುತ್ತೆ ಅಂತ ಹೇಳಿದಾಗ ಆ ಒಂದು ಸ್ಕ್ರೀನ್ ರೆಕಾರ್ಡ್ ಈ ರೀತಿಯಾಗಿ ಬರಬೇಕಾಗಿರುತ್ತೆ ಆಗ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಈ ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಫ್ರೆಂಡ್ಸ್ ಇದೊಂದು ವಿಧಾನ ಇದೊಂದು ವಿಧಾನದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ನಂತರ ಇನ್ನೊಂದು ವಿಧಾನ ಏನಪ್ಪ ಅಂತ ಅಂದರೆ ನಿಮ್ಮ ವೀಡಿಯೋಸ್ನ ನಿಮ್ಮ ಇನ್ಸ್ಟೋಗ್ರಾಮು ನಂತರ ಫೇಸ್ಬುಕ್ಕು ಸೋಷಿಯಲ್ ವಾಟ್ಸಪ್ ಗ್ರೂಪ್ಸು ಇದಕ್ಕೆ ಶೇರ್ ಮಾಡಿ ಶೇರ್ ಮಾಡಿ ಕೆಳಗಡೆ ನೀವೇನು ಮಾಡಬೇಕಂತಂದರೆ ಇಂಥ ಹಲವಾರು ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ಕೆಳಗಡೆ ನೀವು ಟೈಪ್ ಮಾಡಿಬಿಟ್ಟು ಆ ಒಂದು ವೀಡಿಯೋ ಲಿಂಕನ್ನು ಬೇರೆಯವ್ರಿಗೆ ಶೇರ್ ಮಾಡಿ ನಾವು ಒಂದು ನೂರು ಜನಕ್ಕೆ ಕಳಿಸಿದ್ರೆ ಅಟ್ಲೀಸ್ಟು ಒಂದಿಬ್ಬರಾದ್ರೂ ಸಬ್ಸ್ಕ್ರೈಬರ್ ಆಗೋರು ಇದ್ದೇ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಗ್ರೂಪ್ಸ್ ಏನಿರುತ್ತೆ ವಾಟ್ಸಪ್ ಗ್ರೂಪ್ಸು ಹಾಗೂ ಫೇಸ್ಬುಕ್ಕು ಬೇರೆ ಬೇರೆ ಏನೇನಿರುತ್ತೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಈ ಒಂದು ಸೋಷಿಯಲ್ ಮೀಡಿಯಾಗೆ ನಿಮ್ಮ ಒಂದು ವಿಡಿಯೋವನ್ನು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅದಾದ ಮೇಲೆ ಮೂರನೇ ವಿಧಾನ ಏನಪ್ಪ ಅಂತ ಅಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ನೀವು ನಿಮ್ಮ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ ಅವ್ರಿಗೆ ಯಾರು ತುಂಬ ಕ್ಲೋಸ್ ಇರ್ತಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನಂತರ ನಿಮಗೆ ಇಷ್ಟ ಇದ್ದರೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ಗೂ ಸಹ ಹಾಕ್ಕೊಳ್ಳಿ ಅಂತ ಹೇಳಿ ಸೊ ಈ ಮೂರು ವಿಧದಲ್ಲಿ ನೀವು ಸಬ್ಸ್ಕ್ರೈಬರನ್ನು ರೈಸ್ ಮಾಡ್ಕೋಬೇಕಾಗಿರುತ್ತೆ ಸೊ ನಿಮ್ಗೆ ಇಲ್ಲಿ ಡೌಟ್ ಬರ್ಬೋದು ಈ ಮೂರು ವಿಧಾನನೂ ನಾನು ಟ್ರೈ ಮಾಡಿದೆ ಬಟ್ ಈ ಮೂರು ವಿಧಾನನೂ ನನಗೆ ಸಕ್ಸಸ್ ಆಗಿಲ್ಲ ಅಂತ ನೀವು ಕೇಳ್ಬೋದು ಸೊ ನಾನು ಸಹ ಈ ಮೂರು ವಿಧಾನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದೇ ವಿಧಾನ ಫಾಲೋ ಮಾಡಿದೆ ಬಟ್ ಸಕ್ಸಸ್ ಆಗಲಿಲ್ಲ ಫ್ರೆಂಡ್ಸ್ ಎಷ್ಟೋ ಜನರಿಗೆ ಫೋನ್ ಮಾಡಿ ವೀಡಿಯೋ ಪೂರ್ತಿ ನೋಡ್ರಿ ಪೂರ್ತಿ ನೋಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ನೋಡ್ತಾ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡ್ರು ಮಾಡ್ಕೊತಾ ಇರಲಿಲ್ಲ ತುಂಬ ಕಷ್ಟಪಟ್ಟೆ ನಾನು ಯೂಟ್ಯೂಬ್ ಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮೇಲೆ ಸಬ್ಸ್ಕ್ರೈಬರು ಮತ್ತು ಅವರು ತಗೊಳಕ್ಕೆ ತುಂಬ ಕಷ್ಟಪಟ್ಟೆ ಒಂದೂವರೆ ವರ್ಷ ನನಗೆ ಬರೀ ಒಂಬೈನೂರೇ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ನಾನು ಹೇಳಿದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಒಂದೂವರೆ ವರ್ಷ ನನಗೆ ಒಂಬೈನೂರ ಸಬ್ಸ್ಕ್ರೈಬರು ತುಂಬ ಡಿಪ್ರೆಷನ್ಗೆ ಹೊಟ್ಟೋದು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಂತರ ನಮ್ಮ ಫ್ರೆಂಡ್ ಮೊಬೈಲ್ ಅಂಗಡಿ ಇತ್ತು ಅವನ ಒಂದು ಅಂಗಡಿಯಲ್ಲಿ ಕೂತ್ಕೊಂಡು ಆ ಕರೆನ್ಸಿಗೆ ಹಾಕ್ಸ್ಕೊಳಕ್ಕೆ ಬಂದವ್ರ್ದೆಲ್ಲ ನಾನು ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಹಾಗಾದರೂ ಸಾವಿರ ಸಬ್ಸ್ಕ್ರೈಬರ್ ಮಾಡೋಕ್ಕೆ ಆಗಲಿಲ್ಲ ಆಗ ಅನ್ಸಿದ್ದು ಒಂದೇ ಒಂದು ದಾರಿ ಸೊ ಇದು ಈ ರೀತಿಯಾಗಿ ನಾನು ಮಾಡಿದ್ರೆ ನಾನು ಸಬ್ಸ್ಕ್ರೈಬರ್ ಮಾಡೋಕ್ಕೆ ಆಗೋದಿಲ್ಲ ಮೈನು ಜನರಿಗೆ ಏನು ಬೇಕು ಏನು ಕಂಟೆಂಟ್ ಬೇಕು ಯಾವ ರೀತಿ ಕೊಡಬೇಕು ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡಿ ಆದಷ್ಟು ನನ್ನ ಆದಷ್ಟು ಒಳ್ಳೆ ಕಂಟೆಂಟ್ನ ಜನ ಇಷ್ಟಪಡೋ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡಿದೆ ಸೊ ನೀವು ಎಷ್ಟು ಜನರ ಹತ್ರ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡೋಕ್ಕಾಗುತ್ತೆ ಎಷ್ಟು ಜನರು ಫ್ರೆಂಡ್ಸ್ಗೆ ಹೇಳ್ಬಿಟ್ಟು ನಾವು ಕಾಲ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ ಆಗೋದಿಲ್ಲ ಫ್ರೆಂಡ್ಸ್ ಅಮ್ಮಮ್ಮ ಅಂದರೆ ಐನೂರಿಂದ ಆರುನೂರು ಇಲ್ಲ ಒಂದು ಸಾವಿರ ಜನಕ್ಕೆ ನೀವು ಹೇಳ್ಬೋದು ಆಮೇಲೆ ಸಾವಿರ ಆದಮೇಲೆ ಸಾವಿರನೇ ಸಾಕ ನಿಮಗೆ ಸಬ್ಸ್ಕ್ರೈಬರು ಸೊ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಜನಾನೇ ಓನ್ ಆಗಿ ನಿಮಗೆ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ನೀವು ಕಂಟೆಂಟು ಕಂಟೆಂಟ್ ಈ ಜೀರೋ ಒಳ್ಳೆ ಕಂಟೆಂಟನ್ನು ಕೊಡಿ ಒಳ್ಳೆ ಎಡಿಟಿಂಗ್ ಮಾಡಿ ವಾಯ್ಸು ಸಹ ಒಳ್ಳೆ ಕ್ಲಿಯರಾಗಿ ವಾಯ್ಸ್ ಅರ್ಥ ಆಗೋ ಥರ ಇರಬೇಕಾಗಿರುತ್ತೆ ಒಳ್ಳೆ ಚೆನ್ನಾಗಿ ಮಾತಾಡಿ ಒಳ್ಳೆ ಮೈಕ್ ಯೂಸ್ ಮಾಡಿ ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡಿ ಸೊ ಹಂಗಾದರೂ ನಿಮ್ಗೆ ಬಂದಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬರು ತಾಲೂಕಿ ಕೆರ್ಸ್ಕೊಳಕ್ಕೆ ಹೋಗಬೇಡಿ ವೀಡಿಯೋ ಮಾಡ್ತಾನೆ ಇರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲಿ ಒಂದಲ್ಲೋ ಒಂದು ದಿನ ನನ್ನ ಯೂಟ್ಯೂಬ್ ಚಾನಲಿಂದ ನಾನು ದುಡ್ಡು ಮಾಡ್ತೀನಿ ಅನ್ನೋ ನಂಬಿಕೆ ನಿಮ್ಮಲ್ಲಿರಬೇಕು ಆಗ ಮಾತ್ರ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸಾಧ್ಯ ಆಗಿರುತ್ತೆ ಇರುತ್ತೆ ಯಾರು ನೋಡಲಿ ಬೀಳಲಿ ನಾನು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ ನನ್ನ ಕಂಟೆಂಟಿಂದ ಜನ್ರಿಗೆ ಯೂಸ್ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕಾಗಿರುತ್ತೆ ಹಾಗಾಗಿ ನಿಮ್ಮನ್ನ ನೀವು ಫಸ್ಟ್ ನಂಬಿ ಒಳ್ಳೆ ಕಂಟೆಂಟ್ ಕೊಡಿ ಒಳ್ಳೆ ಎಡಿಟಿಂಗ್ ಮಾಡಿ ಮತ್ತು ವಾಯ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಳ್ಳೆ ಮೈಕನ್ನು ತಗೊಂಡು ಆ ಒಂದು ಮೈಕಲ್ಲಿ ರೆಕಾರ್ಡ್ ಮಾಡಿ ಎಷ್ಟು ಜನರ ಹತ್ರ ನಾವು ಕೇಳ್ಕೊಳೋಕ್ಕಾಗುತ್ತೆ ಎಷ್ಟು ಜನರು ಮೊಬೈಲಲ್ಲಿ ಇಸ್ಕೊಂಡು ನಾವು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕಾಗುತ್ತೆ ಆಗೋದಿಲ್ಲ ಫ್ರೆಂಡ್ಸ್ ಜನನೇ ಓನಾಗಿ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗಾಗಿ ಜನ ಓನಾಗಿ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ನೀವು ಬೆಸ್ಟ್ ಕಂಟೆಂಟ್ ಕೊಡಬೇಕು ನಂತರ ಏನು ಮಾಡಬಾರ್ದು ಅಂತಲೂ ಹೇಳ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ ಸಬ್ಸ್ಕ್ರೈಬರ್ ವಾಟ್ಸಪ್ ಗ್ರೂಪ್ ಅಂತ ಹೊಡೆದ್ರೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾವಿರಾರು ವಾಟ್ಸಪ್ ಗ್ರೂಪ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ ಆಲ್ರೆಡಿ ಅವ್ರೇನು ಮಾಡ್ತಾರ ಅಂತ ಅಂದರೆ ಸೊ ನನಗೆ ನೀವು ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಇಷ್ಟು ಸಬ್ಸ್ಕ್ರೈಬರನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಮಾಡಿಕೊಡ್ತೀನಿ ಅಥವಾ ಇಷ್ಟು ವಾಚವರನ್ನು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತರಿಸ್ತೀನಿ ಅಂತ ಅಂತೇಳ್ಬಿಟ್ಟು ತುಂಬ ಕಡೆ ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು ಅಥವಾ ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಥರ ವೆಬ್ಸೈಟ್ಗಳು ಬರುತ್ತೆ ಇದನ್ನು ನಂಬೋಕೆ ಹೋಗಬೇಡಿ ಅವರು ನಿಮ್ಮ ಹತ್ರ ಕಾಸು ಇಸ್ಕೊಂಡು ಮೋಸ ಮಾಡ್ತಾರೆ ಒಂದು ವೇಳೆ ನಿಮಗೆ ಮೋಸ ಮಾಡದಿರೋ ಕಾಸು ಇಸ್ಕೊಂಡು ಒಂದು ಸಾವಿರ ಸಬ್ಸ್ಕ್ರೈಬರು ಅಥವಾ ಇನ್ನೂ ಹೆಚ್ಚಾಗಿ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ಅಥವಾ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ವಾಚ್ ಓವರ್ ತಗೋಬಂದರು ನೀವು ಯೂಟ್ಯೂಬ್ಗೆ ಮಾನಿಟೈಸ್ಗೆ ಅಪ್ಲೈ ಮಾಡಿದಾಗ ಅವರು ಚೆಕ್ ಮಾಡ್ತಾರೆ ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಇದು ವಾಚರು ಆಗಿ ಬಂದಿದೆಯಾ ಇಲ್ವಾ ಸಬ್ಸ್ಕ್ರೈಬರು ಆಗಿ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಆಗ ನಿಮ್ಮ ಒಂದು ನಿಮ್ಮ ಒಂದು ಮ್ಯಾನಿಟೈಸ್ಗೆ ಅಪ್ಲೈ ಮಾಡಿರೋದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಆ ಬಾಧೆ ಬೀಳೋಕ್ಕಿಂತ ಇಂಥ ನಿಮ್ಮ ಓನ್ ಕಂಟೆಂಟ್ ಹಾಕಿ ನಿಮ್ಮ ಒಂದು ಪರಿಶ್ರಮದಿಂದ ಯೂಟ್ಯೂಬ್ ಚಾನಲ್ ಬೆಳೀಲಿ ಯಾಕಂತ ಅಂದರೆ ಆಲ್ರೆಡಿ ಒಂದು ಸರಿ ನಾನು ಮಾನಿಟೈಸ್ಗೆ ಅಪ್ಲೈ ಮಾಡಿದಾಗ ನಂದು ರೀ ರಿಯೂಸ್ಡ್ ಕಂಟೆಂಟ್ ಅಂತ ಬಂದುಬಿಟ್ಟು ರಿಜೆಕ್ಟ್ ಮಾಡಿದರು ಮತ್ತು ವೀಡಿಯೋಸ್ ಫಸ್ಟಿಂದ ಏನು ಮಾಡಿದ್ದೆ ಅವನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸ್ದಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದೆ ಆಮೇಲೆ ನನಗೆ ಮಾನಿಟೈಸು ಆಯಿತು ಸೊ ಒಂದೂವರೆ ವರ್ಷ ನಾನು ಏನು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಅದನ್ನೆಲ್ಲ ಡಿಲೀಟ್ ಮಾಡಿದೆ ತುಂಬ ನೋವಾಯಿತು ಅಷ್ಟು ಸುಲಭವಾಗಿ ಒಂದೂವರೆ ವರ್ಷದಿಂದ ಮಾಡಿರ್ತಕ್ಕಂಥ ವೀಡಿಯೋ ಡಿಲೀಟ್ ಮಾಡಬೇಕು ನನ್ನ ಕೈಯಾರ ಅಂತ ಅಂದರೆ ಎಷ್ಟು ಬಾಧೆ ಆಗಿರುತ್ತೆ ನೀವೇ ಒಂದು ಸರಿ ತಿಂಕ್ ಮಾಡಿ ಆಮೇಲೆ ದೇವರ ಕೃಪಾ ಕಟಾಕ್ಷ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ ಇತ್ತು ನಿಮ್ಮ ಆಶೀರ್ವಾದ ಇತ್ತು ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ ಬೇರೆ ಅವರ ಕಂಟೆಂಟನ್ನು ನಾನು ಕಾಪಿ ಮಾಡಿ ನನ್ನ ಚಾನಲಲ್ಲಿ ಹಾಕಲಿಲ್ಲ ಎಲ್ಲ ನನ್ನ ಓನ್ ಕಂಟೆಂಟೇ ಇದ್ದೆ ಸೊ ಹಾಗಾಗಿ ಮತ್ತು ಮಾಹಿತಿಯನ್ನು ಸಹ ಚೆನ್ನಾಗಿ ಕೊಡೋದಕ್ಕೆ ಪ್ರಯತ್ನಪಟ್ಟೆ ಭಗವಂತನ ಆಶೀರ್ವಾದದಿಂದ ಮಾನಿಟೈಸ್ ಆಯಿತು ಈಗ ಅಷ್ಟೋ ಇಷ್ಟು ಯೂಟ್ಯೂಬಿಂದ ದುಡ್ಡು ಬರೋಕ್ಕೂ ಸ್ಟಾರ್ಟ್ ಆಗಿದೆ ಇದೆಲ್ಲ ನಿಮ್ಮ ಆಶೀರ್ವಾದ ಭಗವಂತನ ಕೃಪೆ ಫ್ರೆಂಡ್ಸ್ ನಾನು ನಿಮ್ಗೇನು ಹೇಳ್ತೀನಿ ಅಂತ ಅಂದರೆ ನಿಮ್ಮ ಓನ್ ಕಂಟೆಂಟ್ ಹಾಕಿ ಬೇರೆ ಅವ್ರದ್ದು ವಾಟ್ಸಪ್ಪಿಂದ ಬಂದಿರೋದಾಗಿರ್ಬೋದು ಅಥವಾ ಫೇಸ್ಬುಕ್ಕಿಂದ ಬಂದಿರೋದಾಗಿರ್ಬೋದು ಸೋಷಿಯಲ್ ಮೀಡಿಯಾದಿಂದ ಏನೇ ಬಂದಿದ್ರು ಅದನ್ನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕೋಕ್ಕೆ ಹೋಗಬೇಡಿ ಏನೇ ಕಷ್ಟ ಆದರೂ ಅದರಿಂದ ತುಂಬ ನಾವು ಅನುಭವಿಸ್ತೀರಾ ನಿಮ್ಮ ಓನ್ ಕಂಟೆಂಟ್ ಮಾತ್ರ ಹಾಕಿ ಒಂದು ವೇಳೆ ಸರ್ ನಾನು ಹಾಕ್ಬಿಟ್ಟಿದ್ದೀನಿ ಒಳ್ಳೆ ವ್ಯೂಸ್ ತೊಗೊಂಡಿದೆ ಅಂತ ಅಂದ್ರೂ ಅದನ್ನು ಇಟ್ಕೊಂಡಿರ್ರಿ ಮಾನಿಟೈಸ್ಗೆ ಅಪ್ಲೈ ಮಾಡುವಾಗ ಬೇರೆ ಅವ್ರ ಕಂಟೆಂಟ್ ಏನಾದರೂ ನೀವು ಹಾಕಿದರೆ ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ನೀವು ಅಪ್ಲೈ ಮಾಡಿ ನಾನು ಸಹ ವಾಟ್ಸಪ್ ಗ್ರೂಪಿಂದ ಕೆಲವೊಂದು ಒಳ್ಳೆ ವೀಡಿಯೋಸ್ ಬಂದಿತ್ತು ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ ಅದು ಮೂರು ಕೆಲವು ವೀಡಿಯೋಸ್ ಮೂರು ಲಕ್ಷ ಕೆಲವು ವೀಡಿಯೋಸ್ ನಾಲ್ಕು ಲಕ್ಷ ಬಂದಿತ್ತು ಮಾನಿಟೈಸ್ಗೆ ಅಪ್ಲೈ ಮಾಡಿದ್ದಕ್ಕೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದುಬಿಡ್ತು ಸೊ ಆಗ ನನಗೆ ತುಂಬ ಬೇಜಾರಾಯಿತು ರೀಸ್ಡ್ ಕಂಟೆಂಟ್ ಅಂತ ಬಂದರೆ ಒಂದು ತಿಂಗಳು ಮತ್ತೆ ನಾವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಮತ್ತೆ ಅಪ್ಲೈ ಮಾಡಿ ರೀಸ್ಡ್ ಕಂಟೆಂಟು ಅಥವಾ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತೆ ಮೂರು ತಿಂಗಳು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಮೂರು ತಿಂಗಳು ಕಾಯಬೇಕಾಗಿರುತ್ತೆ ಇಷ್ಟು ಪ್ರೊಸೆಸಿಂಗ್ ತುಂಬ ಕಷ್ಟ ಇರುತ್ತೆ ಹಾಗಾಗಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನಾದ್ರೂ ಬೇರೆ ಅವರ ವೀಡಿಯೋಸ್ ಏನಾದರೂ ನೀವು ಹಾಕಿದರೆ ಅದನ್ನು ಡಿಲೀಟ್ ಮಾಡಿ ನಿಮ್ಮ ಕಂಟೆಂಟು ನೀವು ಓನೋ ಕಷ್ಟ ಬಿದ್ದು ನೀವು ನಿಮ್ಮ ಟ್ಯಾಲೆಂಟನ್ನು ತೋರಿಸಿ ಬೇರೆ ಅವ್ರ ಕಷ್ಟನ ನೀವು ಕಾಪಿ ಮಾಡಿ ಹಾಕ್ಬಿಟ್ಟು ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಸೊ ನಾನೇನು ಹೇಳ್ತೀನಿ ಅಂದರೆ ಎಲ್ಲದಕ್ಕಿಂತ ಬೆಸ್ಟ್ ವೇ ನೀವು ಒಳ್ಳೆ ಕಂಟೆಂಟ್ ಕೊಡೋದು ಬೆಸ್ಟ್ ವೇ ಅದ್ರ ಜೊತೆ ಯಾರಾದರೂ ನಿಮ್ಮ ಸ್ನೇಹಿತರು ಯಾರಾದರೂ ನಿಮ್ಮ ರಿಲೇಟಿವ್ಸು ನಿಮ್ಮ ಮನೆಗೆ ಬಂದಾಗ ಅವ್ರ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇನು ತಪ್ಪೇನಿಲ್ಲ ಸೊ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಬಂದರೆ ಅವ್ರ ಮೊಬೈಲ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದರೂ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ಮಾಡ್ತೀನಿ ಅದೇ ರೀತಿಯಾಗಿ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಸಪೋರ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಸದಾ ಇರಬೇಕು ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಯಾವುದೇ ರೀತಿ ಹಣ ಕಟ್ಟಾಗೋದಿಲ್ಲ ಸೊ ಬಾಯ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್